ಬಿರುಸಿನ ಹಡತವನ ಕಲಿಸಿದ್ರು. ಆರಂಭದ ಹಂತದಲ್ಲಿ ರಂಜಿತ್ ಸುಂದರ ಕಾಚನ ಮಿಡ್ ವಿಕೆಟ್ ಓಡ ಹಂತದಲ್ಲಿ ಪಡ್ಕೊಂಡ್ರು. ಅಮುಖ್ಯನವಾಗಿ ಮುಸಮಿಲ್ ಬ್ಯಾಕ್ ಟು ಪೆವಿಲಿಯನ್, ಒಂದು ಉದರಿ ಬಾಕಿ ಉಳಿಕೆಯನ್ನು ಕಾಣುತ್ತಾ ಇದೆ. ಪವರ್ ಪ್ಲೇನ ಹಂತದಲ್ಲಿ ಕೇವಲ ಅವಳಿ ಉದರಿಗಳಿಗೆ ಮಾತ್ರ ಅವಕಾಶವನ್ನ ಅಂತಾರಾಷ್ಟ್ರೀಯ ನಿಯಮಾವಳಿಗಳು ನೀಡಿಕೊಡ್ತಾ ಇದೆ. ಅಮುಖ್ಯನವಾಗಿ ಆರಂಭದ ಉದರಿ ಪತನ ಕಾಣುತ್ತಾ ಇದೆ. ಇನ್ನೂ ಒಂದು ಉದರಿಯ ನಷ್ಟ ಇಲ್ಲಿ ಸ್ಥಿತಿಗತಿಗಳನ್ನು ಬದಲಿಸುತ್ತದೆ. ಸಕ್ಲೈನ್ ಕೈ ಹಿಡಿಬೇಕಾಗ್ತದೆ, ಯತಿ ಪಂದ್ಯಾಟವನ್ನು ಆಡಬೇಕಾಗ್ತದೆ. ನಾತಿಕ್ ಫರಾನ್ ಎಸ್ಗಾರಿಕೆಯಲ್ಲಿ ಆರಂಭದ ಎಸದಲ್ಲಿ ಎಸನ ದಾಖಲಿಸಿಕೊಳ್ತಾ ಇದ್ದಾರೆ. ಸಕ್ಲೈನ್ ಸ್ಟ್ರೈಕ್ ನ ಒಳ ಹಂತದಲ್ಲಿ ದಯವಿಟ್ಟು ಗಮನಿಸಿಕೊಳ್ಳಿ ತೀರ್ಪುಗಾರರು. ಸ್ಲಿಪ್ಪರ್ ನೋ ಪ್ರಾಬ್ಲಮ್. ಓಕೆ ನಾಥಿಕ್ ಟು ಸಕ್ಲೈನ್. ಮುಂದುವರಿಸಬೇಕು, ಅತಿ ತಡವಾಗ್ತಾ ಇದೆ. ಬಿರುಸಿನ ಹೊಡೆತ ಸಕ್ಲೈನ್ ದಾಂಡಿನ ಮುಖ್ಯವಾಗಿ ಏಳಕ್ಕೆ ಏರಿಕೆ ಕಾಣ್ತಾ ಇದೆ. ಯತಿ ಸ್ಟ್ರೈಕ್ ನ ಹೊಳ ಹಂತದಲ್ಲಿ ಇವಾಗ ಮೂರು ಚೆಂಡು ಬಾಕಿ. ವಿರಸಿನ ಆಡತ ಯತಿ ದಾಂಡಿನ ಮುಖ್ಯವಾಗಿ ಇವಾಗ ಮತ್ತೊಂದು ಸಿಕ್ಸರ್ ನ ಉತ್ತರ ಇಲ್ಲಿ. ಒಟ್ಟಾರೆ ಗಳಿಕೆ 13 13 ನೆಟ್ಟ ನೇರ ಶ್ರೇಷ್ಠ ಮಾಡ್ತ ಸಿಕ್ಸರ್. ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಬೇಕು ಸರ್, ದಯವಿಟ್ಟು ಗಮನಿಸಿ ಇಲ್ಲಿ. ಒಂಚೂರು ಪಂದ್ಯಾಟವನ್ನು ಮುಂದುವರಿಸಿ. ಸಂಶಯ ನಿಸ್ಸಂಶಯ ಮತ್ತೊಂದು ಸಿಕ್ಸರ್ ನ ಉತ್ತರವನ್ನ ಯತಿ ದಾಖಲಿಸ್ತಾ ಇದರಲ್ಲಿ. 13-6-19 ಆಗ್ತಾ ಇದೆ. 19 ಕಷ್ಟ ಸಾಧ್ಯದ ಪಂದ್ಯಾಟವನ್ನ ಕೈಯಲ್ಲಿ ಹಿಡಿದಂತ ತಂಡ ಇವಾಗ ಮತ್ತೆ ಗಾಳಿಯಲ್ಲಿ ಆರಿಸ್ತಾ ಇದೆ ಜಯದ ಮಾಲೆಯನ್ನ.
ಹತ್ತೊಂಬತ್ತು ಒಟ್ಟಾರೆ ಗಳಿಕೆ ಮತ್ತೊಂದು ಸುಂದರ ದೊಡ್ಡವನ್ನು ದಾಖಲಿಸಿದ್ರು ಇವಾಗ ಕ್ಯಾಚ್ ಆಗಿ ಪರಿವರ್ತನೆ ಆಗ್ತಾ ಇದೆ ಇದರೊಂದಿಗೆ ಇಪ್ಪತ್ತು ಟಾರ್ಗೆಟ್ ಆಗಿ ಉಳಿತಾ ಇದೆ ಟ್ವೆಂಟಿ ಟಾರ್ಗೆಟ್ ಸಂಪೂರ್ಣವಾಗಿ ಮೂರು ಸಿಕ್ಸರ್ ಹಾಗೂ ಒಂದು ಬೌಂಡರಿಯನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ ಸೈಲೆಂಟ್ ಹಂಟರ್ಸ್ ಅಲ್ಲೂ ಕೂಡ ಬಿರುಸಿನ ಹೊಡೆತಗಳನ್ನು ದಾಖಲಿಸಬಲ್ಲಂತ ಆಟಗಾರರು ಇದ್ದಾರೆ ಒಂದೆಡೆ ನಾತಿಕ್ ಫರಾನ್ ಇದ್ದಾನೆ ಸುನಿ ಕಾಣ ಸಿಗ್ತಾ ಇದ್ದಾರೆ ರಂಜಿತ್ ಇದ್ದಾರೆ ಅಭಿಷೇಕ್ ಬಹಳಷ್ಟು ಬಲಿಷ್ಠ ವೈ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ನೇರ ಪ್ರಸಾರವಾಗಿ ಬಿತ್ತರಿಸ್ತಾ ಇದ್ದಾರೆ ಯಾಸಿನ್ ವೈ ಸ್ಪೋರ್ಟ್ಸ್ ನ ಮಾಲೀಕರು ಈ ಒಂದು ಪಂದ್ಯಾಟವನ್ನು ಬಹಳಷ್ಟು ಸುಂದರವಾಗಿ ಯೂಟ್ಯೂಬ್ ನಲ್ಲೂ ಕೂಡ ನೇರ ಪ್ರಸಾರವಾಗಿ ನೀಡಿಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ ಇಪ್ಪತ್ತು ಟಾರ್ಗೆಟ್ ಆಗಿ ಉಳಿತಾ ಇದೆ ಹತ್ತೊಂಬತ್ತು ಓಟಗಳನ್ನು ಡಿಂಪು ವಾರಿಯರ್ಸ್ ದಾಖಲಿಸಿಕೊಂಡ್ರು ಸಂಪೂರ್ಣ ಮೂರು ಸಿಕ್ಸರ್ ಹಾಗೂ ಒಂದು ಅವಳಿ ಓಟಗಳ ಅವಶ್ಯಕತೆ ಇದೆ ಸೈಲೆಂಟ್ ಹಂಟರ್ಸ್ ತಂಡಕ್ಕೆ ಬಿರುಸಿನ ಹೊಡೆತಗಳನ್ನು ದಾಖಲಿಸಲೇಬೇಕಾದಂತ ಅವಶ್ಯಕತೆ ಅನಿವಾರ್ಯತೆ ಇದೆ ಆರಂಭದಿಂದಲೂ ಕೂಡ ಅಭಿಷೇಕ್ ಹಾಗೂ ಸುನಿ ಮೊದಲೇ ಪ್ರಿಡಿಕ್ಷನ್ ಮಾಡಿದ ಹಾಗೆ ಇಬ್ಬರು ಆಟಗಾರರ ಅಂಕಣ ಒಳಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ ಮೈದಾನದ ಅಷ್ಟ ದಿಕ್ಕುಗಳಿಗೂ ವಿಭಿನ್ನ ಶೈಲಿಯಲ್ಲಿ ಷಡ್ಕ ಚೌಕಗಳನ್ನು ಬಾರಿಸಬಲ್ಲಂತ ಎಬಿಲಿಟಿ ಇರುವಂತಹ ಇಬ್ಬರು ಆಟಗಾರರು ಸ್ಟ್ರಾಂಗ್ ಹಿಟ್ಟರ್ಸ್ ಇವರಿಬ್ಬರು ಕೂಡ ಮುಂದಿನ ಆಟಗಾರನನ್ನ ಮೊದಲೇ ತಿಳಿಸಿಕೊಡಬೇಕಾಗ್ತದೆ ಮುಂದಿನ ದಾಂಡಿಗನ ಹೆಸರನ್ನ ಮೊದಲೇ ತಿಳಿಸಿಕೊಡಬೇಕಾಗ್ತದೆ ಸೈಲೆಂಟ್ ಹಂಟರ್ಸ್ ನ ಆಟಗಾರರು ಉಮೇಶ್ ಧನ್ಯವಾದ ಅಭಿಷೇಕ್ ಸುನಿ ಅಭಿಷೇಕ್ ಯಾಸೆ ಬೌಲರ್ ನೇಮ್ ಸಕ್ಲೆ ಹೆಸಗಾರಿಕೆಯಲ್ಲಿ ಕಂಟ್ರಿ ವಿಭಾಗದಲ್ಲಿ ಕಾಟೆ ಲಾಂಗನಲ್ಲಿ ಅತಿ ಶ್ರೇಷ್ಠ ಮಟ್ಟದ ತಂಡ ಉಭಯ ತಂಡ ಕೂಡ ವೈಟ್ 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 ಸರ್ ಬನ್ನಿ 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 ಬ್ಲಾಕ್ ಚೆಂಡನ ದಾಖಲಿಸಿದ್ರು ಆರಂಭದ ಹಂತದಲ್ಲೇ ಸಕ್ಲೈನ್ ಎಸ್ತುಗಾರಿಕೆಯ ಒಳ ಹಂತದಲ್ಲಿ ಸುನಿ ಸ್ಟ್ರೈಕ್ ನಲ್ಲಿ ಐದರ ಮುಂದೆ ಇಪ್ಪತ್ತು
ಮತ್ತೊಂದು ಬ್ಲಾಕ್ ನಾಲ್ಕರ ಮುಂದೆ 20 ಬರಬೇಕಾಗಿದೆ ಬ್ಲಾಕ್ ಬ್ಲಾಕ್ ಆಗ್ತಾ ಇದೆ ಮುಂದೆ ಎತ್ತಕೊಳ್ಳಿ ಅವರಿ ಸೈಟ್ ಸೈಟ್ ಕರೆ ಯಾವರ ಸೈಟ್ ಕೈತ ನೋಡ್ತ ಬೆರಸನ ಆಡ್ತವನ ದಾಖಲಿಸಿದ್ರು ಒಂದೋಟಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಟ್ರು ಅಂತಿಮ ಮೂರು ಚೆಂಡು ಮೂರು ಸಿಕ್ಸರ್ ಬರಬೇಕಾಗಿದೆ ಪಂದ್ಯಾಟವನ್ನ ಸಮಬಲಗೊಳಿಸಿಕೊಳ್ಳಬೇಕಾದ್ರೆ 19 ಓಟಗಳು ಬರಬೇಕು ಡಾಟ್ ಬಾಲ್ ಇದರೊಂದಿಗೆ ಪಂದ್ಯಾಟವನ್ನ ಸಂಪೂರ್ಣವಾಗಿ ಜಯಿಸಿಕೊಳ್ಳುವಂತ ಸಾಧ್ಯತೆ ಗೋಚರಿಸ್ತಾ ಇದೆ ಡಿಂಪೊ ವಾರಿಯರ್ಸ್ ನಾಟಕಾರರು ಮತ್ತೊಂದು ಡಾಟ್ ಬಾಲ್ ವೇಗದ ಹೆಸರನ್ನು ದಾಖಲಿಸಿದ್ರು ಇವಾಗ ಪಂದ್ಯಾಟ ಸಂಪೂರ್ಣವಾಗಿ ಡಿಂಪು ವಾರಿಯರ್ಸ್ ನ ತೆಕ್ಕೆಗೆ ಬೀಳ್ತಾ ಇದೆ ಇನ್ನು ಸಿಕ್ಸರ್ ಬಾರಿಸಿ ಪ್ರಯೋಜನವಿಲ್ಲ ನೀರಿಲ್ಲದ ಬಾರಿ ಬಾವಿಗೆ ರಾಟೆ ಕಟ್ಟಿದಂತೆ ನೋ ಬಾಲ್ ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ ಡಾಟ್ ಬಾಲ್ ನ ಸೇರ್ಪಡೆ ಇದರೊಂದಿಗೆ ಸುಂದರವಾಗಿ ಡಿಂಪು ವಾರಿಯರ್ಸ್ ಅತಿ ಸುಲಭವಾಗಿ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ಜೊತೆಗೂಡಿ ಇವಾಗ ಮುಂದಿನ ಪಂದ್ಯಾಟ ಚಾಮುಂಡೇಶ್ವರಿ ಕ್ರಿಕೆಟರ್ಸ್ ಅದೃಷ್ಟದ ನಾಣ್ಯ ಚಿಮ್ಮಿಸುವಂತಹ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಅದೃಷ್ಟವನ್ನ ತನ್ನದಾಗಿಸಿಕೊಂಡು ಟಾಸ್ ಅನ್ನು ಜಯಿಸಿಕೊಂಡು ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇದೆ ಎಸ್ ಜೆ ಸಿಸಿಯ ತಂಡ ದಾಂಡಿಗತನದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗ್ತದೆ ದಯವಿಟ್ಟು ಆರಂಭಿಕ ದಾಂಡಿಗರು ಎಸ್ ಜೆ ಸಿಸಿ ಆರಂಭಿಕ ದಾಂಡಿಗರು ಕೂಡ ಅಂಕಣ ಒಳಪ್ರವೇಶವನ್ನು ಮಾಡಬೇಕು ಕ್ಷೇತ್ರರಕ್ಷಣೆಯಲ್ಲಿ ಚಾಮುಂಡೇಶ್ವರಿ ಕ್ರಿಕೆಟರ್ಸ್ ಅಂಕಣ ಒಳಪ್ರವೇಶವನ್ನು ಕಂಡುಕೊಳ್ಳಬೇಕಾಗ್ತದೆ